ಸ್ನೇಹಿತರೆ, ಎಚ್ ಡಿ ದೇವೇಗೌಡ ಅವರು 1933 ಹಾಸನ್ನಲ್ಲಿ ಹುಟ್ಟಿದರು. ಈಗ ಇವರಿಗೆ 87 ವರ್ಷ. ದೇವೇಗೌಡ ಅವರು 11ನೇ ಭಾರತದ ಪ್ರಧಾನಮಂತ್ರಿ ಹಾಗೂ ಕರ್ನಾಟಕದ 14ನೇ ಮುಖ್ಯಮಂತ್ರಿ. ದೇವೇಗೌಡ ಅವರು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದರು. ಇವರ ತಂದೆ ದೊಡ್ಡೇಗೌಡ ಹಾಗೂ ತಾಯಿ ದೇವಮ್ಮ. ದೇವೇಗೌಡ ಅವರ ಹೆಂಡತಿ ಹೆಸರು ಚೆನ್ನಮ್ಮ. ಇವರನ್ನು 1954 ಮದುವೆಯಾದರು. ಈಗ ಇವರಿಗೆ 6 ಮಕ್ಕಳಿದ್ದಾರೆ, 4 ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು. ದೇವೇಗೌಡ ಅವರು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಮುಗಿಸಿದ ನಂತರ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ದೇವೇಗೌಡ ಅವರ 6 ಮಕ್ಕಳು ಹಾಗೂ ಮೊಮ್ಮಕ್ಕಳ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮೊದಲನೇದಾಗಿ ಎಚ್ ಡಿ ರೇವಣ್ಣ. ಇವರು ಎಚ್ ಡಿ ಕುಮಾರಸ್ವಾಮಿ ಅವರ ಅಣ್ಣ. ಓದಿರುವುದು ಕೇವಲ 7ನೇ ತರಗತಿ. ಇವರ ಹೆಂಡತಿ ಹೆಸರು ಭವಾನಿ ರೇವಣ್ಣ. ಈಗ ಇವರಿಗೆ 2 ಗಂಡು ಮಕ್ಕಳಿದ್ದಾರೆ. ಪ್ರಜ್ವಲ್ ರೇವಣ್ಣ, ಈಗಾಗಲೇ ಇವರು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೂರಜ್ ರೇವಣ್ಣ, ಈಗಾಗಲೇ ಇವರಿಗೆ ಮದುವೆಯಾಗಿದ್ದು ರಾಜಕೀಯ ಅಖಾಡಕ್ಕೆ ಇಳಿಯಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ಇವರು ಓದಿರುವುದು ಬಿಎಸ್ಸಿ, 2 ಬಾರಿ ಮದುವೆಯಾಗಿದ್ದಾರೆ. ಇವರ ಮೊದಲನೇ ಹೆಂಡತಿ ಹೆಸರು ಅನಿತಾ ಕುಮಾರಸ್ವಾಮಿ, ಇವರು ಇಂಜಿನಿಯರ್ ಮುಗಿಸಿದ್ದಾರೆ. ಎರಡನೇ ಹೆಂಡತಿ ಹೆಸರು ರಾಧಿಕಾ ಕುಮಾರಸ್ವಾಮಿ, ಇವರು ಸಿನಿಮಾ ನಟಿ. ಈಗ ಇವರಿಗೆ 2 ಮಕ್ಕಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಮಿಕಾ ಕುಮಾರಸ್ವಾಮಿ. ಮೂರನೆಯವರು ಎಚ್ ಡಿ ಬಾಲಕೃಷ್ಣ. ಎಚ್ ಡಿ ಬಾಲಕೃಷ್ಣ ಅವರು ರಾಜಕೀಯದಿಂದ ಹೊರಗಿದ್ದಾರೆ. ಇವರ ಮಗನ ಹೆಸರು ಕುನಾಲ್. 3 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಅವರ ಮಗನ ಮದುವೆಯನ್ನು ಮಾಡಿದರು. ನಾಲ್ಕನೆಯವರು ಎಚ್ ಡಿ ರಮೇಶ್. ಎಚ್ ಡಿ ರಮೇಶ್ ಅವರು ರಾಜಕೀಯಕ್ಕೆ ಬರಲು ಹರಸಾಹಸ ಪಟ್ಟರು, ಅವರು ರಾಜಕೀಯಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಐದನೆಯವರು ಎಚ್ ಡಿ ಶೈಲಜಾ. ಇವರು ಎಚ್ ಡಿ ದೇವೇಗೌಡ ಅವರ ಮುದ್ದಿನ ಮಗಳು. ಈಗ ಇವರಿಗೆ 2 ಮಕ್ಕಳಿದ್ದಾರೆ ಎನ್ನಲಾಗುತ್ತಿದೆ. ಆರನೇ ಅವರು ಎಚ್ ಡಿ ಅನಸೂಯ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಮರೆಯದೆ ಕಮೆಂಟ್ ಮಾಡಿ.